ಬೆಳ್ಳಂದೂರು ರಸ್ತೆಯಲ್ಲಿ ವಾಹನಗಳು ಕೂಡ ಚಲಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರಸ್ತೆ ಮೇಲೆ ನಿನ್ನೆ ರಾತ್ರಿಯಿಂದಲೂ ನಿಂತಿರುವ ಮಳೆ ನೀರು, ಒಂದು ಸಣ್ಣ ಮಳೆ ಬಂದ್ರೆ ಸಾಕು ಬೆಂಗಳೂರಲ್ಲಿ ಜಲಪ್ರವಾಹಗಳೇ ಬರೋ ತರ ಭಾಸವಾಗುತ್ತೆ. ಪ್ರತಿ ಬಾರಿಯೂ ಮಳೆ ನೀರಲ್ಲಿ ಮುಳುಗ್ತಾ ಇದೆ ಬೆಂಗಳೂರಿನ ಬೆಳ್ಳಂದೂರು. ಬೆಳ್ಳಂದೂರಿನ ರಸ್ತೆಯಲ್ಲಿ ಇನ್ನೂ ಕಡಿಮೆಯಾಗದ ಮಳೆ ನೀರು. ಈ ಹಿಂದೆಯೂ ಕೂಡ ಕಳೆದ ಮಳೆಯಲ್ಲೂ ಕೂಡ ಬೆಳ್ಳಂದೂರೇ ಜಲಾವೃತವಾಗಿತ್ತು. ಬೆಳ್ಳಂದೂರು ರಸ್ತೆಯಲ್ಲಿ ಸಂಚರಿಸಲು ವಾಹನಗಳಿಗೆ ಸಾಧ್ಯ ಆಗ್ತಾ ಇಲ್ಲ. ರಸ್ತೆ ಮೇಲೆ ನಿನ್ನೆ ರಾತ್ರಿಯಿಂದಲೂ ಕೂಡ ಮಳೆ ನೀರು ಸಂಗ್ರಹವಾಗಿ ನಿಂತಿದೆ. ಒಂದು ಸಣ್ಣ ಮಳೆ ಬಂದರೆ ಸಾಕು ಬೆಳ್ಳಂದೂರು ಯಾಕೆ ಈ ಥರ ಆಗುತ್ತೆ ಅಂತ ನೀವು ದೃಶ್ಯವನ್ನು ಗಮನಿಸ್ತಾ ಇದ್ದೀರಲ್ಲ. ಇದು ಬೆಳ್ಳಂದೂರಿನ ರಸ್ತೆಗಳು, ದ್ವಿಚಕ್ರ ವಾಹನಗಳು ಅರ್ಧಕ್ಕರ್ಧ ಮುಳುಗಡೆಯಾಗುವಂತಹ ರೀತಿಯಲ್ಲಿ ನಮಗೆ ಕಾಣ್ತಾ ಇದೆ. ಅಲ್ಲಿ ವಾಹನ ಸಂಚಾರ ಸಾಧ್ಯನೇ ಇಲ್ಲದಂತಹ ಮಟ್ಟಕ್ಕೆ ಬೆಳ್ಳಂದೂರು ರಸ್ತೆಗಳು ಪ್ರತಿ ವರ್ಷದ ಮಳೆಗೂ ಕೂಡ ಈ ತರಹನೇ ಕಾಣಿಸುತ್ತೆ. ಕಳೆದ ಬಾರಿ ಸಾಕಷ್ಟು ವಾಹನಗಳ ಜೊತೆ ಜೊತೆಗೆ ಚಾಲಕರು ಕೂಡ ಕೊಚ್ಚಿಕೊಂಡು ಹೋಗಿದ್ರು. ಆ ದೃಶ್ಯವನ್ನು ಕೂಡ ನಾವು ಕಳೆದ ಬಾರಿ ಗಮನಿಸಿದ್ವಿ. ಆದರೆ ಈ ಬಾರಿಯೂ ಕೂಡ ಒಂದು ಸಣ್ಣ ಮಳೆಗೆ ಬೆಳ್ಳಂದೂರೇ ಮುಳುಗಡೆಯಾಗುತ್ತೆ, ಸಂಪೂರ್ಣವಾಗಿ ಜಲಾವೃತ ಆಗುತ್ತೆ ಅನ್ನೋದಾದರೆ ಅಲ್ಲಿ ಯಾರ ವ್ಯಾಪ್ತಿಯಲ್ಲಿ ಆಡಳಿತ ಇದೆಯೋ ಅವರು ನಡೆಸಬೇಕಿದ್ದಂತಹ, ಅವರು ಮಾಡಬೇಕಿದ್ದಂತಹ ವೈಜ್ಞಾನಿಕ ಮಾರ್ಗಗಳನ್ನು ಅಧಿಕಾರಿಗಳು ಮರೀತಿದ್ದಾರೆ. ಬೆಳ್ಳಂದೂರಿನ ಈ ಒಂದು ಏನು ಈ ರಸ್ತೆಗಳೇನು ಜಲಾವೃತವಾಗಿದೆಯೋ, ಇಲ್ಲಿ ವಾಹನಗಳು ಸಂಚಾರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದ್ವಿಚಕ್ರ ವಾಹನಕ್ಕೆ ಯೋಗ್ಯವಲ್ಲದಂತಹ ರಸ್ತೆಯಾಗಿ ಮಾರ್ಪಡುತ್ತೆ. ಕೇವಲ ಒಂದು ಮಳೆಗೆ ನೂರಾರು ಅವಾಂತರ ಅನ್ನುವಂತಹದ್ದು ಒಂದರ್ಥದಲ್ಲಿ ಬೆಳ್ಳಂದೂರು ಜನರನ್ನೇ ಒಂಥರ ಬೇಸರಕ್ಕೆ ದೂಡ್ತಾ ಇದೆ ಎನ್ನುವಂತಹದ್ದು. ಪ್ರತಿ ವರ್ಷದ ಮಳೆಗೂ ಕೂಡ ಬೆಳ್ಳಂದೂರು ಅಕ್ಷರಶಃ ಜಲಾವೃತವಾಗುತ್ತೆ. ಈ ಬಾರಿ ಬಂದಿರುವಂತಹದ್ದು ಒಂದು ಮಳೆಗೆ ಈ ತರಹದ ಅವಾಂತರವೇ ಅಂತ ಇವತ್ತು ಬೆಳ್ಳಂದೂರು ಜನ ಮಾತನಾಡ್ತಿದ್ದಾರೆ.